ನೆನ್ನೆ ಮಧ್ಯಾಹ್ನ ಹುಡುಗಿಗೆ ಫೋನ್ ಮಾಡಿದ್ದಾರೆ. ಆ ಹುಡುಗಿಯಿಂದ ಮೇಜರ್ ಮೈನರ್ ಮೇಜರ್ ಇಲ್ಲ, 10 ವರ್ಷ 10ನೇ ಕ್ಲಾಸ್ ಅಂತೆ, 16 ವರ್ಷ ಆಗಿತ್ತು. ಓಕೆ, 1.5 ವರ್ಷ 2 ವರ್ಷದಿಂದ ಲವ್ ಮಾಡ್ತಿದ್ದಂತೆ. ಓಕೆ, ಆ ಹುಡುಗಿಯವ್ರ ತಾಯಿ ಮನೆ ಹೊಸಕೋಟೆಯಲ್ಲಿ ಇರೋದು, ಹುಡುಗಿಯವ್ರ ಅಜ್ಜಿಯವ್ರ ಮನೆ ಬೈನಾರ್ ಸಪ್ತದಲ್ಲಿ. ಬೈನಾರ್ ಸಪ್ತದಲ್ಲಿ ಓದಕ್ ಬಂದಾಗ ಆ ಹುಡುಗನ ಹುಡುಗಿ ಲವ್ ಮಾಡಿದ್ದಾರೆ. ಆ ಹುಡುಗನ ಮುಖ 25 ವರ್ಷ ಆಗಿತ್ತಂತೆ, 1.5 ವರ್ಷ 2 ವರ್ಷದಿಂದ ಲವ್ ಮಾಡ್ತಾವ್ರೆ. ನಿನ್ನೆ ಮಧ್ಯಾಹ್ನ ದರ್ಗಾಕ ಬರಕ್ ಹೇಳಿದ್ರಂತೆ ಹುಡುಗಿಗೆ, ಆ ಹುಡುಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮನೆಯಲ್ಲೇನೋ ಗೊತ್ತಾಗ್ಬಿಟ್ಟು ಆ ಹುಡುಗಿನ ಕಳಿಸಿರಲಿಲ್ಲ ಅವರು. ಆಮೇಲೆ ಕಳಿಸಿದ್ದಾಗ ಇವನೇನ್ ಮಾಡೋನೆ, ಮಿಸ್ ಕಾಲ್ ಕೊಟ್ಟವ್ರೆ ಬರಕ್ ಆಗಿದೆ ಅಂತ ಅವ್ರಿಗೆ. ಈ ತರ ರಾತ್ರಿ 8 ಗಂಟೆಯಲ್ಲಿ ಮಿಸ್ ಕಾಲ್ ಕೊಟ್ಟಮೇಲೆ ಮನೆ ತಗೊಂಡ್ರೆ ಓದ್ಬಿಟ್ಟು ಫೋನ್ ಮಾಡಿದ್ದಾನೆ, ಬಾಗ್ ಹೋಗಿರ್ಲಿಲ್ಲ ಅಂತ. ಇಲ್ಲ, ನೀನ್ ಎಣ್ಣೆ ಹೊಡ್ಬಿಟ್ಟಿದ್ಯ, ನಾನು ಪ್ರಾಮಿಸ್ ಮಾಡಿದ್ದೆ ಎಣ್ಣೆ ಹೊಡಿಬಾರ್ದು ಅಂತ, ನೀನ್ ಆಗ್ಲೂ ಎಣ್ಣೆ ಹೊಡ್ಬಿಟ್ಟಿದ್ಯ, ನನ್ನ ಮನೇಲಿ ಬಿಡ್ತಾ ಇಲ್ಲ ಬರಕ್ ಆಗಲ್ಲ ಅಂತ ಕೇಳವ್ಳೆ. ಕೇಳಿದ ಮೇಲೆ ನೀವು ಬರಲಿಲ್ಲ ಅಂದ್ರೆ ನಾನು ಇಲ್ಲೇ ನಾನು ಸುತ್ತ ಹೋಗ್ತೀನಿ ಅಂತ ಹುಡುಗಿ ಹೇಳಿದ್ದಾನೆ. ಆದ್ರೂ ನಾ ಹುಡುಗಿ ಬಂದಿಲ್ಲ. ರಾತ್ರಿ 1 ಗಂಟೆ 2 ಗಂಟೆ 1 ಗಂಟೆ ಸಿಗದಂತೆ ಅವ್ರನ್ನ ಅವ್ರ ಮನೆಯಲ್ಲಿ ಎಣ್ಣೆ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಏನಾಗ್ತಿರೋದು? ಏನು ಇಲ್ಲ, ಅಲ್ಲಿ ಮನೆ ಮುಂದೆ ಮಲಸಿದ್ರು ಅಂತ ಹೇಳ್ತಾರೆ. ಇವ್ರೇನ್ ಮಾಡಿದ್ದಾರೆ, ಅವ್ರು ಈಚೆ ಬಂದು ಆ ಹುಡುಗಿಯವ್ರ ಅಕ್ಕ ಗೊತ್ತಿದ್ದಂತೆ, ಈಚೆ ಬಂದು ಅವ್ರು ನೋಡಿದ್ದಾರೆ, ಕಿಚ್ಚಿನ ನೋಡಿದ್ದಾರೆ, ಇವ್ರ ಏನಾಗ್ತಿದ್ದಾರೆ. ಅವ್ರು ಉಷ್ಟಾಗ್ತಿತ್ತಂತೆ, ಬಂದು ಅಕ್ಕ ಹೋಯ್ತು ಬಿಸಿ ಅಕ್ಕ ಅವ್ನ ಪ್ರಾಣ ಹೋಗ್ತಾರೆ. ಆಮೇಲೆ ಹುಡುಗಿಯರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಇರಲ್ಲ, ಹುಡುಗಿಯರ ಮನೆಯಲ್ಲಿ ಯಾರು ಗಂಡ್ ಮಕ್ಳು ಯಾರು ಇಲ್ಲ. ಮನೆ ತಗ ಬಂದು ಇವ್ನು ನೇಣ ಹಾಕಂತೀನಿ, ನಿನ್ ಬರೀ ಅಂದ್ರೆ ಅಂತ ಮೊನ್ನೆ ಫೋನ್ ಮಾಡಿ ಹೇಳಿದ್ದಾನೆ. ಆದ್ರೆ ಹುಡುಗಿ ಪಾಪ ಮನೆ ಬರಕ್ ಆಗಿಲ್ಲ, ದರ್ಗಕ್ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು, ಬರಕ್ ಆಗಿಲ್ಲ ಮನೆಯಲ್ಲಿ ಸಿಕ್ಕಿದ್ರಿಂದ. ಇವ್ರು ನಾನು ಮನೆ ತಕ್ಕ ಹೋಗಿ 8 ಗಂಟೆ ಮೇಲೆ ಎಣ್ಣೆ ಹೊರಟ್ಬಿಟ್ಟು ಹೋಗಿ ಆ ಮೊತ್ತದಲ್ಲಿ 12 ಗಂಟೆ 1 ಗಂಟೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೈತೆ, ನೋಟ್ ಕಂಪ್ಲೇಂಟ್ ಕೊಟ್ಟೈತೆ ಪೊಲೀಸ್ ಸ್ಟೇಷನ್ನಲ್ಲಿ. ಈಗಾಗಲೇ ಅವರೆಲ್ಲ ಹೆಣ್ಮಕ್ಳು ಹೆಣ್ಣುಡುಗಿನ ಮತ್ತೆ ಅಕ್ಕ ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಬಂದಿದ್ದಾರೆ, ಪೋಸ್ಟ್ ಮಾರ್ಟಮ್ ಎಲ್ಲ ಪೊಲೀಸರೆಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಬಂದು ಏನಾಗುತ್ತೆ ಕಂಪ್ಲೇಂಟ್ ಒಂದು ಡೌಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಪಿ ಎಂ ರಿಪೋರ್ಟ್ ಬಂದ ಬಂದ್ಬಿಟ್ಟ ಮೇಲೆ ಅದಕ್ಕೆ ಬೇಕಾದ್ರೆ ನಾವು ತಗೊಳ್ತೀನಿ.